ಹಾಯ್ ಹಲೋ ಫ್ರೆಂಡ್ಸ್, ನಮ್ಮ ಕನ್ನಡ ಚಾನಲ್ಗೆ ಸ್ವಾಗತ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ತಕ್ಷಣ ಸಬ್ಸ್ಕ್ರೈಬ್ ಆಗಿ, ಹಾಗೂ ನಾವು ಅಪ್ಲೋಡ್ ಮಾಡುವ ಎಲ್ಲ ವೀಡಿಯೋಗಳ ನೋಟಿಫಿಕೇಶನ್ಗೋಸ್ಕರ ಪಕ್ಕದಲ್ಲಿರುವ ಬೆಲ್ ಐಕನ್ ಅನ್ನು ಒತ್ತಿ. ಸ್ಯಾಂಡಲ್ವುಡ್ನ ಡಿಂಪಲ್ ಕ್ವೀನ್ ರಚಿತಾ ರಾಮ್ ಸದ್ಯ ಮದುವೆ ಕೆಲಸದಲ್ಲಿ ಫುಲ್ ಬ್ಯುಸಿಯಾಗಿದ್ದಾರೆ. ಹೌದು, ಇಷ್ಟು ದಿನ ಎಲ್ಲರೂ ರಚಿತಾ ರಾಮ್ ಅವರ ಮದುವೆ ಯಾವಾಗ ಯಾವಾಗ ಎಂಬ ಪ್ರಶ್ನೆಯನ್ನು ಕೇಳುತ್ತಿದ್ದರು. ಎಲ್ಲದಕ್ಕೂ ನಗುವಿನ ಉತ್ತರ ನೀಡಿದ ರಚಿತಾ ರಾಮ್, ಒಳ್ಳೆಯ ಹುಡುಗ ಸಿಕ್ಕಿ ಸಮಯ ಬಂದಾಗ ಆಗುವೆ ಎನ್ನುತ್ತಿದ್ದರು. ಆದರೆ ಇದೀಗ ರಚಿತಾ ರಾಮ್ ಅವರ ಮನೆಯಲ್ಲಿ ಅವರ ಅಕ್ಕ ನಿತ್ಯಾರಾಮ್ ಅವರ ಮದುವೆಯ ನಿಶ್ಚಿತಾರ್ಥವೂ ಆಗಿದೆ. ಇದೇ ಡಿಸೆಂಬರ್ 6 ಮದುವೆ ನಡೆಯಲಿದೆ. ಇತ್ತ ಮದುವೆ ಬಗ್ಗೆ ಸಂತೋಷ ವ್ಯಕ್ತಪಡಿಸಿದ ರಚಿತಾ ರಾಮ್ ಮತ್ತೊಂದು ವಿಷಯಕ್ಕೆ ಗರಂ ಕೂಡ ಆಗಿದ್ದಾರೆ. ಅದು ಏನಪ್ಪ ಅಂತೀರಾ? ಹೌದು, ನೆಗೆಟಿವ್ ಆಗಿ ಟ್ರಾಲ್ ಮಾಡುವವರ ವಿರುದ್ಧ ರಚಿತಾ ರಾಮ್ ಬೇಸರ ವ್ಯಕ್ತಪಡಿಸಿದ್ದಾರೆ. ಇತ್ತೀಚೆಗೆ ರಶ್ಮಿಕಾ ಮಂಡಾನ ಅವರ ಚಿಕ್ಕ ವಯಸ್ಸಿನ ಫೋಟೋಗಳ ಬಗ್ಗೆ ಸಾಮಾಜಿಕ ಜಾಲತಾಣದಲ್ಲಿ ಕೆಟ್ಟದಾಗಿ ಟ್ರಾಲ್ ಮಾಡುತ್ತಿದ್ದರು. ಈ ಬಗ್ಗೆ ರಶ್ಮಿಕಾ ಮಂಡಾನ ಅವರೇ ಖಡಕ್ ಆಗಿ ಯಾರು ಯಾರು ಟ್ರಾಲ್ ಮಾಡುತ್ತಿದ್ದರೋ ಅವರಿಗೆ ಪ್ರತಿಕ್ರಿಯೆ ನೀಡಿದ್ದರು. ಈ ವಿಚಾರದ ಬಗ್ಗೆ ಮಾತನಾಡಿರುವ ರಚಿತಾ ರಾಮ್ ಅವರು ಬೇಸರ ವ್ಯಕ್ತಪಡಿಸಿದ್ದಾರೆ. ನಾವುಗಳು ಈ ಸ್ಥಾನಕ್ಕೆ ಬರಲು ಬಹಳ ಕಷ್ಟಪಟ್ಟಿದ್ದೇವೆ, ಒಂದಷ್ಟು ಗೌರವ ಸಂಪಾದನೆ ಮಾಡಿರುತ್ತೇವೆ. ಟ್ರಾಲ್ ಮಾಡಿ ಅಥವಾ ಟ್ರಾಲ್ ಮಾಡಬೇಡಿ ಅಂತ ನಾವು ಹೇಳಲ್ಲ, ಆದರೆ ಪಾಸಿಟಿವ್ ಆಗಿ ಟ್ರಾಲ್ ಮಾಡಿ. ಬೇರೆಯವರ ವ್ಯಕ್ತಿತ್ವದ ಬಗ್ಗೆ ನೀವು ಅಷ್ಟು ಕೀಳಾಗಿ ಮಾತನಾಡಬಾರದು. ಬೇರೆಯವರ ವೈಯಕ್ತಿಕ ವಿಚಾರಗಳನ್ನು ಎಳೆದು ಕೆಟ್ಟದಾಗಿ ಟ್ರಾಲ್ ಮಾಡಬೇಡಿ. ಎಲ್ಲರಿಗೂ ಗೌರವ ಕೊಡಿ ಎಂದು ಮನವಿ ಮಾಡಿಕೊಂಡರು ರಚಿತಾ ರಾಮ್. ಇನ್ನು ರಚಿತಾ ರಾಮ್ ಅವರು ಸಿನಿಮಾಗಳಲ್ಲಿ ಫುಲ್ ಬ್ಯುಸಿ ಆದರೆ ಅವರ ಅಕ್ಕ ನಿತ್ಯಾರಾಮ್ ಅವರು ಸೀರಿಯಲ್ಗಳಲ್ಲಿ ಫುಲ್ ಬ್ಯುಸಿ. ಕನ್ನಡ ಮಾತ್ರವಲ್ಲದೆ ಬೇರೆ ಭಾಷೆಯ ಸೀರಿಯಲ್ಗಳಲ್ಲೂ ಸಹ ಅವರು ನಟಿಸಿದ್ದಾರೆ. ಇದೀಗ ಡಿಸೆಂಬರ್ 6 ಉದ್ಯಮಿಯೊಬ್ಬರ ಜೊತೆ ದಾಂಪತ್ಯ ಜೀವನಕ್ಕೆ ಕಾಲಿಡುತ್ತಿದ್ದಾರೆ ರಚಿತಾ ರಾಮ್ ಅವರ ಅಕ್ಕ ನಿತ್ಯಾರಾಮ್. ನಿತ್ಯಾರಾಮ್ ಅವರನ್ನು ಕೈ ಹಿಡಿಯುತ್ತಿರುವ ಹುಡುಗ ಒಬ್ಬ ಉದ್ಯಮಿಯಾಗಿದ್ದು ಭಾರತದವರೇ ಆದರೂ ಆಸ್ಟ್ರೇಲಿಯಾದಲ್ಲಿ ನೆಲೆಸಿದ್ದಾರೆ. ಮದುವೆಯಾದ ನಂತರ ನಿತ್ಯಾರಾಮ್ ಅವರು ಕೂಡ ಆಸ್ಟ್ರೇಲಿಯಾದಲ್ಲೇ ಸೆಟಲ್ ಆಗುವ ಪ್ಲ್ಯಾನ್ ಇದ್ದು, ಸದ್ಯ ಅಕ್ಕನ ಮದುವೆಗೆ ಕೆಲವೇ ದಿನಗಳು ಇರುವುದರಿಂದ ರಚಿತಾ ರಾಮ್ ಅವರು ಎಲ್ಲ ಕೆಲಸಗಳಿಗೆ ಬ್ರೇಕ್ ಹಾಕಿ ಮದುವೆಯ ಕೆಲಸದಲ್ಲಿ ಬ್ಯುಸಿಯಾಗಿದ್ದಾರೆ. ಫ್ರೆಂಡ್ಸ್, ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೂ ಸಬ್ಸ್ಕ್ರೈಬ್ ಮಾಡುವುದನ್ನು ಮಾತ್ರ ಮರೆಯಬೇಡಿ. ಥ್ಯಾಂಕ್ ಯು.